ಈ ನಾಡಿನ ಬಹುಜನ ಮನಸ್ಸುಗಳಿಗೆ ಭೀಮನ ಮನೆಗಳನ್ನು ಭೀಮ ವಂದನೆಗಳನ್ನು ಹೇಳ್ತಾ ತಮ್ಮ ಎದುರುಗಡೆ ಎರಡು ವಿಚಾರಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇವತ್ತು ಕರ್ನಾಟಕದ ಚಾರಿತ್ರಿಕ ಇತಿಹಾಸವನ್ನು ತೆಗೆದು ನೋಡಿದಾಗ ಭಾರತದ ಇತರ ಭಾಗಗಳಾಗಿರ್ತಕ್ಕಂಥ ಉತ್ತರ ಪ್ರದೇಶ ಮತ್ತು ಬಿಹಾರ್ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಪಂಜಾಬ್ ಹರಿಯಾಣ ಈ ಮತ್ತು ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ಹೋಲಿಸಿದಾಗ ಇಲ್ಲಿ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಪ್ರಮಾಣದವಾಗಿರ್ತಕ್ಕಂಥ ನಾವು ಬಾಬಾ ಸಾಹೇಬ್ರ ಆ ಒಂದು ಹೋರಾಟದ ಹಾದಿಯನ್ನ ನೋಡೋದಕ್ಕೆ ಸಿಗೋದಿಲ್ಲ ಯಾಕಂತಂದ್ರೆ ಕರ್ನಾಟಕದಲ್ಲಿ ಎಂಬತ್ಮೂರರ ಕಾಲಘಟ್ಟದಿಂದ ಇಲ್ಲಿವರೆಗೂ ಕೂಡ ಅನೇಕ ವಿಚಾರಗಳನ್ನ ವಿಶ್ಲೇಷಣಾತ್ಮಕವಾಗಿ ನೋಡಿದಾಗ ಉತ್ತರ ಭಾರತದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳ ಆ ಒಂದು ಪಾರಂಪರಿಕ ಐತಿಹಾಸಿಕ ಏನು ಚಳವಳಿಕೆಗಳಿಗೂ ಕರ್ನಾಟಕದಲ್ಲಿರ್ತಕ್ಕಂಥ ಚಳವಳಿಗಳಿಗೂ ಸಾಮ್ಯತೆನೆ ಆಗಲ್ಲ ಯಾಕೆಂದ್ರೆ ನಾವು ಎಕ್ಸ್ಪೆಷಲಿ ನೋಡೋದಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದ ಏನಿದೆ ಅಂಬೇಡ್ಕರ್ ಅವರ ನೇತೃತ್ವದ ಆ ಒಂದು ಬಹುಜನ ಚಳವಳಿ ಏನಿದೆ ಅದು ಉತ್ತರ ಪ್ರದೇಶದಲ್ಲಿ ಕಾಂಚಿರಾಮ್ ಮಾಂಡಿವರ್ ಕಾಂಚಿರಾಮ್ ಸಾಹೇಬ್ರ ನೇತೃತ್ವದಲ್ಲಿ ಏನು ಚಳವಳಿಯಾಗಿ ಹೊರಹೊಮ್ಮಿ ಅದು ಅಧಿಕಾರಶಾಹಿಯಾಗಿ ಅಧಿಕಾರವನ್ನು ಹಿಡಿಯೋದ್ರ ಮೂಲಕವಾಗಿ ಬಹುಜನರಿಗೆ ಒಂದು ಸರ್ಕಾರದ ಸೌಲಭ್ಯಗಳಿಂದ ಅವರ ಜೀವನವನ್ನ ಬದಲಾಯಿಸತಕ್ಕಂತಹ ಕೆಲಸಗಳೇನಾದವು ಅಂಥ ಕಾಲಘಟ್ಟದ ಕೆಲಸಗಳು ಕೂಡ ಇವತ್ತು ಕರ್ನಾಟಕದಲ್ಲಿ ಆಗಿಲ್ಲ ಇವತ್ತು ಕೂಡ ಆಗ್ತಾ ಇಲ್ಲ ಕಾರಣ ನಾವು ಇಲ್ಲಿ ಒಂದು ಸೂಕ್ಷ್ಮವಾಗಿ ಇರತಕ್ಕಂಥದ್ದು ಇಲ್ಲಿ ಅಂಬೇಡ್ಕರ್ ಚಳವಳಿಗಳನ್ನು ಬಾಬಾ ಸಾಹೇಬ್ರ ಚಳವಳಿಗಳನ್ನು ಹೇಗೆ ಹತ್ತಿಕ್ಕ ಹಕ್ಕಿ ಹತ್ತಿಕ್ಕಿದ್ದಾರೆ ಅಂತಕ್ಕಂಥದ್ದೆಲ್ಲ ನೋಡೋದಾದರೆ ನಮಗೆ ಭಾಳ ಸ್ಪಷ್ಟವಾಗಿ ಒಂದು ವಿಚಾರ ಇಲ್ಲಿ ಕಂಡು ಬರುತ್ತೆ ಇಲ್ಲಿ ಎರಡು ಸಮುದಾಯಗಳು ಮೂಲ ಅಸ್ಪೃಶ್ಯ ಮೂಲ ಸ್ಥುಳಿತಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ಶೋಷಣೆಗೆ ಒಳಗಾಗಿ ಒಳಪಟ್ಟಿರ್ತಕ್ಕಂಥ ಮೂಲ ಎರಡು ಸಮುದಾಯಗಳು ಒಂದು ಹೊಲೆ ಎರಡು ಹೊಲೆಯರೋ ಮತ್ತು ಮಾದಿಗರು ಈ ಎರಡು ಸಮುದಾಯಗಳೇನಿದೆ ಇವರನ್ನ ಸೈಂಟಿಫಿಕ್ ಆಗಿ ಸೈಕಾಲಜಿಕಲ್ ಆಗಿ ಸೈಂಟಿಫಿಕ್ ಆಗಿ ಎರಡು ಭಾಗವಾಗಿ ಮಾಡಿರ್ತಕ್ಕಂಥ ಒಂದು ಹುಸಿ ಒಂದು ಸೈದ್ಧಾಂತಿಕ ನಿಲುವುಗಳನ್ನು ತುಂಬಿರತಕ್ಕಂಥ ಘಟನೆಗಳು ಇವತ್ತು ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆಯಲ್ಲಿ ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅದು ಹೇಗೆ ಅಂತಕ್ಕಂಥದ್ದು ನಿಮಗೆ ವಿವರಿಸುವುದಾದರೆ ನನಗೆ ಒಂದು ಬಹಳ ಆಶ್ಚರ್ಯ ಅನ್ಸುತ್ತೆ ಏಕೆಂದ್ರೆ ಇಲ್ಲಿ ಮಾದಿಗರು ಏನು ಇದಾರೆ ಮಾದಿಗರಿಗೆ ಮಾದಿಗ ಸಮುದಾಯಗಳಿಗೆ ಬಾಬು ಜಗಜೀವನ್ ರಾಮ್ ಅವರ ಐಡೆಂಟಿಫಿಕೇಶನ್ ಏನಿದೆ ನಾನು ಒಪ್ಕೊಳ್ತೀನಿ ಬಾಬು ಜಗ್ಗಿಂಟ್ರಾಮ್ ಅವರು ಒಬ್ಬರ ಒಬ್ಬರು ಪ್ರಾರಂಭಿಕವಾಗಿ ಕಾಂಗ್ರೆಸ್ನಿಂದ ಬಂದಿರತಕ್ಕಂಥವರು ಒಬ್ಬರು ಹೋರಾಟಗಳನ್ನು ಮಾಡಿಕೊಂಡು ತಮ್ಮ ರಾಜಕೀಯ ಜೀವನದಲ್ಲಿ ಅನೇಕ ಒಂದು ವೈಫಲ್ಯಗಳನ್ನು ಕಂಡುಕೊಂಡ್ರು ಕೂಡ ಅವರು ಈ ದೇಶದ ಉಪ ಪ್ರಧಾನಿಯಾಗಿ ಕೆಲಸಗಳನ್ನು ಮಾಡಿ ಹಸಿರು ಕ್ರಾಂತಿ ಅಧಿಕಾರ ಎನಿಸಿಕೊಂಡಿರ್ತಕ್ಕಂಥವರು ಒಂದು ಬಹಳ ದೊಡ್ಡ ಪ್ರಮಾಣದ ರಾಜಕೀಯ ನೇತಾರವಾಗಿ ಇರಿಸ ನಾವು ನೋಡ್ತಾ ಇದ್ದೀವಿ ಆದರೆ ನನಗೆ ಕಾರಣ ಇಷ್ಟೇ ಒಂದು ಕಂಡು ಬರ್ತಾ ಇರತಕ್ಕಂಥದ್ದು ಅದು ಏನಪ್ಪಾ ಅಂತಂದ್ರೆ ನಮಗೆ ಒಂದು ಅರ್ಥ ಆಗ್ತಾ ಇಲ್ಲ ಉತ್ತರ ಪ್ರದೇಶದಲ್ಲಿ ಇಲ್ಲದೆ ಇರತಕ್ಕಂತ ಬಾಬು ಜಗಜೂನ್ ರಾಮ್ ಅವರ ಐಡೆಂಟಿಫಿಕೇಶನ್ ಇದೆ ಆ ಐಡೆಂಟಿಫಿಕೇಶನ್ ಅನ್ನ ಇಲ್ಲಿ ಮಾದಿಗರಿಗೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿ ಯಾಕೆ ಐಡೆಂಟಿಫಿಕೇಶನ್ ಆಗಿ ನೀಡ್ತಾ ಇದ್ದಾರೆ ನೀಡಿದ್ದಾರೆ ಅಂತಕ್ಕಂಥ ಇವತ್ತಿಗೂ ಕೂಡ ನನಗೆ ವಿಶ್ಲೇಷಣೆ ತಿಳಿತಾ ಇಲ್ಲ ನಾನು ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ನಾನು ಹುಡುಕಿದ್ದೇನೆ ಮತ್ತು ಅನೇಕ ವಿಚಾರಗಳನ್ನ ಕೆದಕಿದಾಗ ನನಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಗಳು ಯಾವತ್ತಿಗೂ ಕೂಡ ಸಿಗ್ತಾ ಇಲ್ಲ ಯಾಕಂತಂದ್ರೆ ಇಲ್ಲ ನೋಡೋದಾದ್ರೆ ಬಾಬು ಜಗಜೀವನ್ ರಾಮ್ ಅವರ ಐಡೆಂಟಿಫಿಕೇಶನ್ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟರೆ ಅಷ್ಟು ಪ್ರಮಾಣದ ಒಂದು ಐಡೆಂಟಿಫಿಕೇಶನ್ ಇವತ್ತು ಬೇರೆ ರಾಜ್ಯಗಳಲ್ಲಿ ನಮಗೆ ಸಿಗೋದಿಲ್ಲ ಕಾರಣ ಉತ್ತರ ಪ್ರದೇಶದಲ್ಲಿ ಮತ್ತು ಬಿಹಾರದಲ್ಲಿ ಬಿಹಾರದಲ್ಲಿ ಮೂಲ ಅವರು ಐಡೆಂಟಿಫಿಕೇಶನ್ ಇರ್ತಕ್ಕಂಥ ಹುಟ್ಟಿರ್ತಕ್ಕಂಥದ್ದು ಯಾರು ಕಾಂಚಿ ಇವರು ಬಾಬು ಜಗ್ಜೀವನ್ ರಾಮ್ ಅವರು ಅಲ್ಲಿ ಅವರ ಒಂದು ಒಂದು ಹೆಸರಿನಿಂದ ಏನು ಮೂಮೆಂಟ್ಗಳು ನಡೀಬೇಕಾಗಿತ್ತು ಅಥವಾ ಏನು ಚಳವಳಿಗೆ ಆಗಬೇಕು ಅಲ್ಲಿ ಆಗ್ತಾ ಇಲ್ಲ ಅಲ್ಲಿ ಅಂಬೇಡ್ಕರ್ ಇದೆ ಅಂಬೇಡ್ಕರ್ ಅವರು ಅವರ ಬಹುಜನ ಒಂದು ಕಾಂಚಿರಾಮ್ ಅವರು ಕಟ್ಟಿರ್ತಕ್ಕಂಥ ಬಹುಜನ ಚಳವಳಿ ಇದೆ ಅದು ಕರ್ನಾಟಕದಲ್ಲಿ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಅದಕ್ಕೆ ಒಂದು ವಿಚಾರ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಅಧಿಕಾರದಿಂದ ಮೂಲ ಒಂದು ನೋವು ಉಂಡಿರ್ತಕ್ಕಂಥ ಜನರನ್ನ ಅಧಿಕಾರದಿಂದ ದೂರು ಇರುವ ದೂರಿಡುವಂತ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಅದೇ ಐಡೆಂಟಿಫಿಕೇಶನ್ ನೀಡಿ ಮಾದಿಗರಿನ ಅಂಬೇಡ್ಕರ್ ಸಾಹೇಬರ ಆ ಕಲ್ಪನೆಯಿಂದ ಅವರನ್ನ ದೂರಿಡತಕ್ಕಂಥ ಕೆಲಸಗಳು ಇವತ್ತು ಎಂಬತ್ತರ ಕಾಲಘಟ್ಟದಿಂದ ಇಲ್ಲಿವರೆಗೆ ಆಗ್ತಾ ಇರತಕ್ಕಂಥದ್ದು ಇಲ್ಲಿ ಮಾದಗಿರಿಗೆ ಒಂದು ರಾಜಕೀಯ ನೇತಾರರಾಗಿ ಅಥವಾ ಒಂದು ಅಧಿಕಾರಶಾಹಿ ನೇತಾರರಾಗಿ ರಾಮ್ ಸಾಹೇಬ್ರನ್ನ ಇಲ್ಲಿ ಕೊಟ್ಟು ಅಂಬೇಡ್ಕರ್ ಸಾಹೇಬ್ರನ್ನ ಪಕ್ಕಕ್ಕೆ ಸರ್ಸ್ತಕ್ಕಂತ ಒಂದು ಬಹಳ ಸೈದ್ಧಾಂತಿಕವಾಗಿರ್ತಕ್ಕಂಥ ಸೈಂಟಿಫಿಕ್ ಆಗಿರ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಹೀಗಾಗಿ ಲೆಫ್ಟ್ ಟು ರೈಟು ನಮ್ಮಲ್ಲೇ ಲೆಫ್ಟ್ ಟು ರೈಟ್ ಮಾಡೋದ್ರ ಮೂಲಕವಾಗಿ ಒಂದು ಶಕ್ತಿಯನ್ನ ವಿಂಗಡಣೆ ಮಾಡಿ ರಾಜಕೀಯ ಅಧಿಕಾರವನ್ನ ಮೂರನೇ ವ್ಯಕ್ತಿಗಳು ಅನುಭವಿಸ್ತಾ ಇರತಕ್ಕಂಥ ಒಂದು ಬಹಳ ಒಳ ಷಡ್ಯಂತ್ರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಬಗ್ಗೆ ನೋಡ್ಬೇಕಾಗತ್ತೆ ನಾವು ಜಗ್ಜೀನ್ ರಾಮ್ ಅವರನ್ನ ಸಂಭ್ರಮಿಸೋಣ ಸಂಭ್ರಮಿಸೋಣ ಆಚರಣೆ ಮಾಡ್ಕೊಳ್ಳೋಣ ಯಾಕಂತಂದ್ರೆ ಈ ದೇಶದ ಅತಿ ಹೆಚ್ಚು ಅಹ್ ಅಧಿಕಾರದನ್ನ ಅನುಭವಿಸಿರ್ತಕ್ಕ ಅಧಿಕಾರವನ್ನ ಅಧಿಕಾರಶಾಹಿಯಲ್ಲಿ ಇಟ್ಕೊಂಡು ಅತಿ ಹೆಚ್ಚು ರಾಜಕೀಯ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಒಬ್ಬ ಏಕೈಕ ದಲಿತ ವ್ಯಕ್ತಿ ಅಂತಕ್ಕಂಥದನ್ನ ನೋಡ್ಕೊಳ್ಳೋಕೆ ಸಾಧ್ಯ ಇದೆ ಸಾಧ್ಯ ಇದೆ ಅದು ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಜಗ್ಜೀವನ್ ರಾಮ್ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ರಂಗವನ್ನ ಹೊರತಾಗಿರ್ತಕ್ಕಂಥ ವ್ಯಕ್ತಿತ್ವವಾಗಿ ನಮಗೆ ಯಾವತ್ತಿಗೂ ಕೂಡ ಕಂಡು ಬರಲ್ಲ ಅವರು ರಾಜಕೀಯ ರಂಗದಲ್ಲಿ ಇದ್ಕೊಂಡು ರಾಜಕೀಯ ಪಕ್ಷಗಳಲ್ಲಿ ಇರ್ತ ಇದ್ಕೊಂಡು ಈ ದೇಶದ ಒಬ್ಬ ರಾಜ್ಯ ಹಿರಿಯ ಧುರೀಣ ರಾಜಕೀಯ ದುರಂತರಾಗಿ ಕೆಲಸವನ್ನು ಮಾಡಿ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಬಾಬಾ ಸಾಹೇಬರಿಗೆ ನಾವು ವಿಚಾರವನ್ನು ಮಾಡೋದಾದರೆ ಅವರಿಗೆ ಯಾವುದೇ ವ್ಯಕ್ತಿಯನ್ನು ಕಂಪೇರ್ ಮಾಡತಕ್ಕಂಥದ್ದು ಆಗೋಲ್ಲ ಅದು ಬಾಬು ಜಗಜೀವ್ ರಾಮನ ಒಳಗೊಂಡಂತೆ ಬಾಬಾ ಸಾಹೇಬ್ರಿಗೆ ಕಂಪೇರ್ ಮಾಡಿದರೆ ಅದು ನಾವು ಮಾಡುವಂಥ ಮೂರ್ಖತನ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಎಲ್ಲಿವರೆಗೂ ನಾವು ಈ ಟು ರೈಟು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳದೆ ಹೋದರೆ ನಾವು ಇಬ್ಬರೂ ಕೂಡ ಹೊಂದಾಣಿಕೆ ಆಗದೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಇಲ್ಲಿವರೆಗೆ ಯಾವ ರೀತಿ ಪರಿಸ್ಥಿತಿ ಇದೆ ಇದನ್ನು ಇದರ ಹೊರತಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅತ್ಯಂತ ಭಾಳ ಸ್ಪಷ್ಟವಾಗಿ ನೋಡಬೇಕಾಗತ್ತೆ ಒಂದು ವೇಳೆ ಏನಾಗಿ ಸಂಘಟಿತ ಹೋರಾಟವನ್ನು ಹೋಗಬೇಕಾಗಿದ್ರೆ ಇಲ್ಲಿ ರೈಟು ಕೂಡ ತಿದ್ಕೊಳ್ಬೇಕಾಗತ್ತೆ ಇಲ್ಲಿ ರೈಟ್ ಲೆಫ್ಟು ಕೂಡ ತಿದ್ಕೊಳ್ಬೇಕಾಗತ್ತೆ ರೈಟು ಅಧಿಕಾರ ಸಾಹಿಗೋಸ್ಕರವಾಗಿ ಅನೇಕ ಬೇರೆ ಜಾತಿಗಳನ್ನ ಓಲೈಕೆ ಮಾಡತಕ್ಕಂತ ಖುಷಿ ರಾಜಕಾರಣವನ್ನು ಬಿಡಬೇಕಾಗತ್ತೆ ಆ ರೈಟು ಕೂಡ ತನ್ನ ಅಧಿಕಾರಕ್ಕೋಸ್ಕರ ಖುಷಿ ಸಿದ್ಧಾಂತವನ್ನ ಬೆನ್ನು ಹತ್ತಕ್ಕಂಥ ಕೆಲಸ ಬಿಡಬೇಕಾಗತ್ತೆ ನೀವು ನಿಜವಾಗ್ಲೂ ಕೂಡ ಇಬ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ರೆ ನೀವು ಲೆಫ್ಟ್ ಟು ರೈಟ್ ಅಂತಕ್ಕಂಥ ವಿಚಾರವನ್ನ ಬಿಟ್ಟು ಹೊಸ ಪರಂಪರೆಯನ್ನ ಕರ್ನಾಟಕದಲ್ಲಿ ಕಟ್ಟಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅದು ನೀವು ಇವತ್ತೇನು ನೀವು ಸತ್ತು ಹೋಗ್ತಕ್ಕಂಥ ಈ ಬಿದ್ದು ಹೋಗ್ತಕ್ಕಂಥ ಮರಗಳಾಗಿದ್ದೀರಿ ಸಿದ್ಧಾಂತಗಳನ್ನ ಅರಿದೆ ಅಂಬೇಡ್ಕರ್ ಸಾಹೇಬ್ರನ್ನ ನೀವು ಲಾಭಕ್ಕೋಸ್ಕರವಾಗಿ ನೀವು ಉಪಯೋಗಿಸ್ಕೊಂಡಿರ್ತಕ್ಕಂಥ ನಿರ್ಣಯ ಏನು ಯಾವ ಶಬ್ದ ಬರ್ತಾ ಇಲ್ಲ ಆ ಒಂದು ವ್ಯಕ್ತಿಗಳೇನಿದ್ದೀರಿ ನೀವೆಲ್ಲರೂ ಕೂಡ ಅದನ್ನು ಬಹಳ ಅಚ್ಚುಕಟ್ಟಾಗಿ ನೀವು ಅದನ್ನು ಹೊರಗಾಕಿ ನೇರವಾಗಿ ಇಲ್ಲಿ ಹೊಸದೊಂದು ಬೀಜವನ್ನು ಬಿತ್ತಕ್ಕಂಥ ಅನಿವಾರ್ಯತೆ ಇದೆ ಅಂದಾಗ ಮಾತ್ರ ಇಲ್ಲಿ ಉತ್ತರ ಭಾರತದ ಹೋರಾಟವನ್ನು ಕಾಣೋದಕ್ಕೆ ಸಾಧ್ಯ ಇದೆ ಇಲ್ಲದೆ ಹೋದರೆ ನಿಜವಾಗ್ಲೂ ಕೂಡ ಬೇರೆ ಶಕ್ತಿಗಳು ನಮ್ಮನ್ನ ಆಕ್ರಮಿಸಿಕೊಳ್ಳೋದ್ರ ಮೂಲಕವಾಗಿ ಅಧಿಕಾರದಿಂದ ನಮ್ಮನ್ನ ದೂರಿಟ್ಟು ಸಾಮಾಜಿಕ ಶೋಷಣೆಯನ್ನ ಮತ್ತೆ ನವವೈದಿಕ ವೈದಿಕ ಪರಂಪರೆಯನ್ನು ಹೇರೋದ್ರಿಂದ ಹೇರೋದ್ರ ಮೂಲಕವಾಗಿ ಮತ್ತೆ ಮನೋಧರ್ಮಶಾಸ್ತ್ರವನ್ನು ಮುನ್ನಲೆಗೆ ತರ್ತಕ್ಕಂಥ ರೂಪದಲ್ಲಿ ನಮ್ಮನ್ನು ಶೋಷಣೆ ಮಾಡೋದಕ್ಕೆ ನಾವೇ ಬಿಟ್ಟಂಗಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್